ನೋಡಿ ಫ್ರೆಂಡ್ಸ್, ಇದು ನಮ್ಮ ಗ್ರಾಮದಿಂದ ಬರ್ತಿರುವಂತಹ ಒಂದು ಪಟಾಕಿ. ಕಾಲ್ ಕಲಿಗೆ ಹೊಡಿತಾರೆ ಹುಡುಗರು, ಕಾಲೇಜ್ ಸಿಡಿತ ಬಂದು ಹಂಗೆ ಸಿಡಿಯಲ್ಲ, ಅಷ್ಟು ಚೆನ್ನಾಗಿ ಇದು ಮಾಡ್ತಾರೆ. ದನಗಳಿಲ್ಲ, ಜನ ಇದ್ದಾರೆ ದನಗಳಿಲ್ಲ, ಹಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ. ನಾಟಿ ದನಗಳೇ ಸಾಕಾರ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಜಗಳ ಹಿಡಿದ್ರು, ಜಗಳ ಹಿಡಿದ್ರು, ತಮಾಷೆಗ ಜಗಳನ ಅಥವಾ ಕಾಮಿಡಿಗ ಗೊತ್ತಾಗ್ತಾ ಇಲ್ಲ. ಅಳಿಯ ಮಾವ ಇದ್ದಂಗೆ ಕಿತ್ತಾಡ ನಮ್ಮ ಗ್ರಾಮದಲ್ಲಿ. ಓಹೋಹೋಹೋ, ಇದು 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 ನಾಯಿ ಮಾಡ್ತಾರೆ ನೋಡ್ರಿ ಇಲ್ಲೆಲ್ಲ, ಟ್ರ್ಯಾಕ್ಟ್ರಿಗೆ ಬಂದ್ಬಿಟ್ಟಿದಾರಲ್ಲ. ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ನೋಡ್ತಾ ಇದ್ರಿ ಸೂರ್ಯ ಮುಳುಗ್ತಾ ಇದ್ದಾರೆ. ಇಲ್ಲಿ ಬೆಂಕಿ ಇಡಲು ಒಂದು ಈಡನ್ನು ಇಟ್ಟಿದ್ದಾರೆ. ಸೊ ನಮ್ಮ ಕಡೆ ಇದನ್ನು ಈಡ್ ಅಂತಾರೆ. ಸೊ ಎಲ್ಲರಿಗೂ ಮೊದಲನೇದಾಗಿ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ, ಸ್ನೇಹಿತರೆ ಇವತ್ತಿನ ದಿನ ನಮ್ಮ ಗ್ರಾಮದಲ್ಲಿ ಎತ್ತಿನ ಹಬ್ಬ ಅಂತ ನಮ್ಮ ಕಡೆ ಕರೀತಾರೆ. ಸೊ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ಏರಿಯಾಗಳಲ್ಲಿ ಯಾವ ರೀತಿ ಏನಂತ ಯಾವ ಹೆಸರಿನಿಂದ ಕರೀತಾರೆ ಕಮೆಂಟ್ ಮಾಡಿ. ಸೊ ಇದನ್ನು ವಿಶೇಷವಾಗಿ ಸುಮಾರು ನಮ್ಮ ಪೂರ್ವಜಕರಿಂದ ತಾತ ಮುತ್ತಾತರ ಕಾಲದಿಂದ ಈ ಒಂದು ಎತ್ತಿನ ಹಬ್ಬನ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಇವತ್ತಿನ ದಿನ ನಮ್ಮ ಒಂದು ಗ್ರಾಮದಲ್ಲಿ ಎತ್ತಿನ ಹಬ್ಬ ಪ್ರಾರಂಭ ಮಾಡ್ತಿದ್ದೀವಿ. ನಿಮಗೆ ಸೌಂಡ್ ಕೇಳ್ತಾ ಇರ್ಬೋದು. ಸೊ ದನಗಳಿಗೆ ಎತ್ತುಗಳಿಗೆ ಒಂದು ಸಿಂಗಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಹೂವು ಹಾಕ್ಕೊಂಡು ಈ ಒಂದು ದೇವಸ್ಥಾನಕ್ಕೆ ಬಂದು ಈ ಒಂದು ಬೆಂಕಿ ಇಟ್ಟು ಸುತ್ತ ತಿರುಗಿಸ್ತಾರೆ. ಸೊ ಆ ಒಂದು ವಿಡಿಯೋ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ಇದು ಚಿತ್ರಲಿಂಗೇಶ್ವರ ದೇವಸ್ಥಾನ ಅಂತಂದು ಸಹಿತರೆ ಎತ್ತಿನ ಹಬ್ಬ ಅಂತಂದು ಆಚರಣೆ ಮಾಡ್ತಾರೆ. ದೀಪಾವಳಿ ಅಂತಂದೇ ಕರೀತಾರೆ. ಸೊ ನಮ್ಮ ಗ್ರಾಮೀಣ ಭಾಗ ಆಗಿರೋದ್ರಿಂದ ಎತ್ತಿನ ಹಬ್ಬ ಅಂತಂದು ಕರಿತೀವಿ. ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವರು ಚಿತ್ರಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಪೂಜಾರರು. ಸೊ ಇವರು ತಾತ ಮುತ್ತಾತರ ಕಾಲದಿಂದ ಇವರು ಪೂಜೆ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಈಗ ಪೂಜೆಗೆ ಬರುವಂತಹ ಒಂದು ಏನೆಲ್ಲ ಇದೆಯಲ್ಲ ಇದರಲ್ಲಿದೆ, ಸೊ ಅದೆಲ್ಲ ರೆಡಿ ಮಾಡ್ಕೊತಾರೆ ಸ್ನೇಹಿತರೆ. ಸೊ ಇವ್ರನ್ನ ನಮ್ಮ ಗ್ರಾಮಸ್ಥರು ಹಾಗೂ ನೆಂಟರೆಲ್ಲ ಹಬ್ಬಕ್ಕೆ ಬರ್ತಾ ಇರ್ತಾರೆ. ಸೊ ಹಬ್ಬಕ್ಕೆ ಬಂದಂಥ ಸಂದರ್ಭದಲ್ಲಿ ಸ್ನೇಹಿತರನ್ನೆಲ್ಲರನ್ನೂ ಮೀಟ್ ಮಾಡ್ತಿರ್ತಾರೆ. ಇವರು ನಮ್ಮ ಗ್ರಾಮಸ್ಥರು ಹಾಗೂ ನಮ್ಮ ಗ್ರಾಮಕ್ಕೆ ದೀಪಾವಳಿಗೆ ಬಂದಂತಹ ಒಂದು ಸ್ನೇಹಿತರು ನೆಂಟರು. ನೋಡಿ ಫ್ರೆಂಡ್ಸ್, ಈ ಒಂದು ನಮ್ಮ ಗ್ರಾಮಕ್ಕೆ ಹೋಗುವಂಥ ದಾರಿಯಲ್ಲಿ ಸೊ ಭತ್ತ ಹಾಕಿದ್ದಾರೆ. ಅತಿ ಹೆಚ್ಚು ಮಳೆ ಬಂದುಬಿಟ್ಟು ತೂಕ ಆಗಿ ಬಿದ್ದಿದೆ. ಸೊ ಹಾಗಾಗಿ ಇವರು ನಮ್ಮ ಗ್ರಾಮಸ್ಥರು. ಹಾಯ್ ಸರ್, ನಮಸ್ಕಾರ. ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು ಸರ್, ಸೇಮ್ ಟು ಯು. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಧನ್ಯವಾದಗಳು. ಓಕೆ, ಎಲ್ಲಿ ಹೋಗಿದ್ರಿ? ನಾನು ಊರಲ್ಲಿ ಹೋಗಿದ್ದೆ ಸರ್. ಏನಾದರೂ ಅದು ಎತ್ತುಗಳು ದನಗಳೆಲ್ಲ ರೆಡಿ ಮಾಡಿದ್ದಾರೆ? ರೆಡಿ ಮಾಡ್ತಿದ್ದಾರೆ, ಇನ್ನೊಂದು 10 ನಿಮಿಷದಲ್ಲಿ ಬರ್ತಾವೆ. ಹೌದಾ? ಓಕೆ, ಥ್ಯಾಂಕ್ ಯು. ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ಇದು ನಮ್ಮ ಗ್ರಾಮದ ಕೆರೆ. ಸೊ ನಮ್ಮ ಒಂದು ಗ್ರಾಮಕ್ಕೆ 2 ಕೆರೆ ಇದೆ. ಒಂದು ಬೊಂಬೇರಿ ಕುಂಟೆ ಅಂತ ಒಂದು ಕರೀತಾರೆ. ಸೊ ಇದು ಮುಖ್ಯ ಕೆರೆ, ಇದು ದೊಡ್ಡ ಕೆರೆ. ಸೊ ಇದು ಸಿದ್ದೇಶ್ವರ ದುರ್ಗದಿಂದ ಬರುವಂತಹ ಒಂದು ಹಳ್ಳಕ್ಕೆ ಅಡ್ಡಲಾಗಿ ಕಟ್ಟಿರುವಂತಹ ಈ ಒಂದು ಕೆರೆ. ಇದು ಸುಮಾರು ವರ್ಷಗಳಿಂದ ಇದೆ. ಸೊ ಯಾಕಂದರೆ ಗ್ರಾಮದಲ್ಲಿ ಯಾವ ಇದು ಕಟ್ಟಿದ ನಮಗೆ ಗೊತ್ತಿಲ್ಲ. ತಾತ ಮುತ್ತಾದ ಕಾಲದಲ್ಲಿ ಈ ಒಂದು ಏರಿ ಕಟ್ಟಿದ್ದಾರೆ. ಏರಿ ಕೆಳಗಡೆ ಭತ್ತ ಇದೆ, ಭತ್ತ ಎಲ್ಲ ಕಟಾವು ಆಗಿದೆ ಆಲ್ರೆಡಿ. ಸೊ ಇನ್ನೊಂದು ಮಾಹಿತಿ ಏನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಸೊ ನಮ್ಮ ಒಂದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಲ್ಲಿ ಬರುವಂತಹ ಪರಶುರಾಮಪುರ ಹೋಬಳಿಯಲ್ಲಿ ನವೀಕಂಡಂಗೆ ಈ ಒಂದು ಕೆರೆಗೆ ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಬಂದಂತಹ ನೀರು ಈ ಕೆರೆಗೆ ಬಿಟ್ಟಿದ್ದಾರೆ. ಸೊ ಆ ಒಂದು ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೇನೆ. ಸೊ ಅಲ್ಲಿ ವಿಸಿಟ್ ಮಾಡಿ ವೀಕ್ಷಣೆ ಮಾಡ್ಬೋದು. ತುಂಗಭದ್ರಾ ನದಿ ಅಥವಾ ಭದ್ರಾ ಮೇಲ್ದಂಡೆಯಿಂದ ಬಂದಂತಹ ನದಿಯ ನೀರನ್ನು ಈ ಒಂದು ಕೆರೆಗೆ ಡೆಮೋ ಆಗಿ ಬಿಟ್ಟಿದ್ದಾರೆ. ಸೊ ನೀವೆಲ್ಲೇ ನೋಡಿ ಮಳೆ ನೀರು ಕೆಂಪಲ್ಲಿರುತ್ತೆ ಅಥವಾ ಅರಿಶಿನ ಕಲರ್ ಇರುತ್ತೆ. ಸೊ ಇದು ನದಿ ನೀರಾಗಿರೋದ್ರಿಂದ ವೈಟ್ ಇದೆ. ನದಿ ನೀರಲ್ಲಿ ಯಾವ ರೀತಿ ಇರುತ್ತೋ ಅಥವಾ ಡ್ಯಾಮ್ ನೀರು ಯಾವ ರೀತಿ ಇರುತ್ತೋ ಅದೇ ಥರನೇ ಈ ನೀರಿದೆ, ಅಷ್ಟು ನಿಮಗೆ ಗೊತ್ತಾಗುತ್ತೆ. ಓಕೆ ಸ್ನೇಹಿತರೆ, ಬನ್ನಿ ಊರೊಳಗೆ ಹೋಗ್ಬರೋಣ. ನೋಡಿ ಸ್ನೇಹಿತರೆ, ಇದು ನಮ್ಮ ಗ್ರಾಮದ ನಮ್ಮ ಶಾಲೆ. ಸೊ ನಾವು ಓದಂತಹ ಶಾಲೆ.
ಸೊ ನಾವಿದ್ದ ಅಂತಹ ಒಂದು ರೂಮ್ ಅಂದರೆ ಜಸ್ಟ್ 5 ರೂಮ್ ಇತ್ತು, ಈಗ ಎಕ್ಸ್ಟೆಂಡ್ ಆಗಿದೆ. ಇದೇ ನೋಡಿ ನಾವು ಓದೋದಂತಹ ಶಾಲೆ. ಸೊ ಇದು ಏನಂದರೆ ಸುಮಾರು ಬ್ರಿಟಿಷರು ಕಟ್ಟಿರುವಂತಹ ಒಂದು ಮಾದರಿ ಆಗಿರ್ಬೋದು, ಆ ಒಂದು ಗಾರೆ ಸುಣ್ಣ ಅಂತ ಹೇಳ್ತಾರಲ್ಲ ಆ ಸಮಯದಲ್ಲಿ ಕಟ್ಟಿದಂತಹ ಒಂದು ಶಾಲೆ. ಸೊ ಇದೊಂದೇ ಇರೋದು. ಸೊ ಈ ಕಡೆ ಒಂದಿತ್ತು, ಇದು ಒಂದು ಸ್ವಲ್ಪ ಹಳೆಯದು, ಇದು ಹಳೆಯದು. ಸೊ ಇದರಲ್ಲಿ ಮಾತ್ರ ನಾವಿದ್ದಿದ್ದು 5 ರೂಮು. ಸೊ ಈಗ ಎಕ್ಸ್ಟೆಂಡ್ ಆಗಿದೆ. ಸೊ ಈಗೆಲ್ಲ ಚೆನ್ನಾಗಿ ರೂಮ್ಸ್ ಎಲ್ಲ ಆಗಿದೆ. ಸೊ ಸ್ಟೂಡೆಂಟೂ ಜಾಸ್ತಿ ಆಗಿದ್ದಾರೆ. ಸೊ ನಾವಿದ್ದಂಥ ಸಂದರ್ಭದಲ್ಲಿ ಆಗಿನ ಒಂದು ಎಷ್ಟು 96ರಿಂದ ಪ್ಲಸ್ 7 ಈ ಒಂದು ಶಾಲೆಯಲ್ಲಿ ಓದೋದಂತಹ, ಇಲ್ಲೆಲ್ಲ ತುಂಬ ಮರಗಳಿದ್ದು ಎಲ್ಲ ಬಿದ್ದೋಗಿದ್ದಾವೆ, ಈಗೆಲ್ಲ ಹೊಸ ಮರಗಳು ಬೆಳೆದಿದ್ದಾವೆ. ಇಲ್ಲಿ ಕಿಲ್ಕಿಸ್ತ್ರಿ ಮರ ಅಂತ ಇತ್ತು. ಸೊ ಇಲ್ಲೆಲ್ಲ ಇದೇನು ಇರಲಿಲ್ಲ ಆ್ಯಕ್ಚುಲಿ, ಅವಾಗ ಎಲ್ಲ ಭೂಮಿ ಮೇಲೆ ಹಾಕಿ ಧ್ವಜನ ಹಾರಿಸ್ತಾ ಇದ್ರು. ಸೊ ಇದು ಪ್ರೆಸೆಂಟ್ ಇವಾಗಿನ ಇರುವಂತಹ ಸಿಚುವೇಶನ್ ನಮ್ಮ ಕನ್ನಡ ಶಾಲೆ ನಮ್ಮ ಗ್ರಾಮದಲ್ಲಿ. ನೋಡಿ ಫ್ರೆಂಡ್ಸ್, ಇವಾಗೆಲ್ಲ ತುಂಬ ದನಗಳು ತುಂಬ ಕಮ್ಮಿ ಆಗಿಬಿಟ್ಟಿದ್ದಾವೆ. ಸೊ ನಾವು ಚಿಕ್ಕರಿದ್ದಾಗ ತುಂಬನೇ ದನಗಳು ಇರ್ತಾಯಿದ್ವು, ಈಗ ನೋಡಿದ್ರೆ ಬೆರಳೆಣಿಕೆಯಷ್ಟಿದ್ದಾವೆ. ಸೊ ಈ ಕಡೆ ಏರಿಯಾದಿಂದ ಸುಮಾರು ಒಂದು 5ರಿಂದ 6 ಬಂದಿದೆ. ಸೊ ಈ ಕಡೆಯಿಂದ ಜಾಸ್ತಿ ಬರ್ತವೆ. ಸೊ ನೋಡೋಣ ಎಷ್ಟು ಬರುತ್ತೆ ಏನು ಬರುತ್ತೆ ಅಂತ. ಎಲ್ಲ ಗ್ರಾಮಸ್ಥರೆಲ್ಲ ಬಂದಿದ್ದಾರೆ ಈ ಒಂದು ದೀಪಾವಳಿ ಹಬ್ಬಕ್ಕೆ. ನನಗನ್ಸುತ್ತೆ ದನಗಳು ತುಂಬ ಕಮ್ಮಿ ಆಗಿದ್ದಾವೆ ಈ ವರ್ಷ. ಸೊ ಎಷ್ಟು ಬರ್ತಾವೆ ಅಷ್ಟು ವಿಡಿಯೋ ಅಪ್ಲೋಡ್ ಮಾಡಿರ್ತೇನೆ. ಸೊ ಯಾಕಂದರೆ ಏನು ಗೋರಕ್ಷಣೆ ಕಮ್ಮಿ ಆಗಿದೆ, ಯಾರೂ ಸಾಕ್ತಾ ಇಲ್ಲ, ಎಲ್ಲ ಸೀಮೆ ಹಸ ಸಿಂಧಿ ಹಸಕ್ಕೆ ಹೋಗ್ತಿದ್ದಾರೆ. ನಾಟಿ ಹಸ ನಾಟಿ ದನ ಸಿಗೋದು ತುಂಬ ಕಷ್ಟ. ಅದರಲ್ಲೂ ಕೆಲವು ಗ್ರಾಮದಲ್ಲಿ ಕೆಲವು ರೈತರು ಮಾತ್ರ ಈ ಒಂದು ನಾಟಿ ಹಸುಗಳನ್ನು ಸಾಕ್ತಾ ಇದ್ದಾರೆ. ಸೊ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಬನ್ನಿ ಸ್ನೇಹಿತರೆ, ಈ ಕಡೆ ಬರ್ತಾ ನೋಡ್ಕೊಬೋದು. ಹೋಗಿ ಬಿಡು ಅವ್ರ ಸೈಡಿಗೆ ಹೋಗ್ಬಿಡಿ ಅವ್ರು. ಎಲ್ಲ ನೆಂಟ್ರ ಇಟ್ಟಿದ್ದ ಎಲ್ಲ ವಿಡಿಯೋ ಮಾಡ ಪಕ್ಕಿನಾಗ ಬಸರ ಎಲ್ಲ ಇದ್ರಾಗ ಹೀ
ಕೈಯಾಗಿ ಹಿಡ್ಕೊಂಡು ಪಟಾಕಿ ಹೊಡಿತಿದ್ದಾರೆ, ಅವ್ನ ಮೇಲೆ ಹೊಡಿತವ್ರೆ. ಸೊ ತುಂಬ ಅನಾಹುತ ಮಾಡ್ಕೊಂತ ಇರ್ತಾರೆ. ಸೊ ಅದೆಲ್ಲ ತುಂಬಾನೇ ಮೀಡಿಯಾ ಮೀಡಿಯಾದಲ್ಲಿ ಬರ್ತಾ ಇರುತ್ತೆ. ಪಟಾಕಿ ಹೊಡೆದು ಸ್ಕೈ ಸುಟ್ಟೋತು, ಮೈ ಸುಟ್ಟೋತು, ಕಣ್ಣು ಸುಟ್ಟೋಯ್ತು ಅಂತದೆಲ್ಲ ಆಗ್ತಾ ಇರ್ತಾರೆ. ಇದಕ್ಕೆಲ್ಲ ಮಾಡ್ಬಾರ್ದು, ಕೈಯಲ್ಲಿ ಹೊಡಿಬಾರ್ದು, ದೂರ ಇಟ್ಟು ಹೊಡಿಬೇಕು. ಇದು ನೋಡಿಸ್ತಾ ಇದ್ರೆ ಇದೊಂದು ನಮ್ಮ ಗ್ರಾಮದಲ್ಲಿ ಇವತ್ತು ದಿನ ಅವಾಗೇ ಹೇಳಿದ ಹಾಗೆ ದೀಪಾವಳಿ ಹಬ್ಬ, ಎತ್ತಿನ ಹಬ್ಬ ಅಂತಂದೇ ಕರೆಯೋಕ್ಕೆ ಒಂದು ಹೆಸರು. ಸೊ ಅಲ್ಲೊಂದು ಲೈಟಿಂಗ್ ಹಾಕಿದ್ದಾರೆ ಒಂದು ಬಸವನಿಗೆ, ಎತ್ತಿಗೆ. ಅದೊಂದು ಸ್ವಲ್ಪ ಫೋಕಸ್ ಮಾಡ್ತೀನಿ ಅಂದರೆ ಈ ಸರಿ ತುಂಬಾನೇ ದನಗಳು ಕಮ್ಮಿ ಆಗಿದ್ದಾವೆ, ವಾಯ್ಸ್ ಕೇಳುತ್ತೆ ಅಂದ್ಕೊತೀನಿ. ಯಾಕಂದರೆ ಊರ್ಮ ಬೆಳೀತಿದ್ದಾರೆ, ಪಟಾಕಿ ಹೊಡಿತಿದ್ದಾರೆ, ಎಲ್ಲ ಕೇಕೆ ಹಾಕ್ತಿದ್ದಾರೆ. ಯಾವುದೇ ಒಳ್ಳೆ ಕಾಮಿಡಿ ಜೋರಾಗಿದೆ, ಜನ ತುಂಬ ಕಮ್ಮಿ ಇದ್ದಾರೆ. ನೋಡ್ರಿ ಬ್ಯಾಟ್ರಿ ಹಾಕ್ಬಿಟ್ಟು ಲೈಟಿಂಗ್ ಹಾಕಿದ್ರೆ ಒಳಗಡೆ. ಸೊ ಟ್ರ್ಯಾಕ್ಟ್ರಿಗೆ, ಬೈಕಿಗೆ, ಸೈಕಲ್ಗೆ ಯಾವ ರೀತಿ ಹಾಕ್ತಾರೋ ಜನಗಳಿಗೂ ಸಹಿತ ಈ ರೀತಿ ಒಂದು ಬ್ಯಾಟ್ರಿ ಹಾಕಿ ಲೈಟಾಗಿ ಒಂದು ಲೈಟಿಂಗ್ ಕೊಟ್ಟಿದ್ದಾರೆ. ಸೊ ರನ್ನಿಂಗ್ ಮೋಟರ್ ಅನಿಸುತ್ತೆ, ಚೆನ್ನಾಗಿದೆ. ಇದ್ರ ಬಗ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ. ಆಲ್ರೆಡಿ ಪಟಾಕಿ ಹಿಂಗೆ ಹೊಡಿತಿದ್ದಾರೆಲ್ಲ ಹುಡುಗರು, ತುಂಬಾ ಹೊಡಿತಾ ಇರ್ತಾರೆ. ಆದ್ರೂ ಜನಸಂಖ್ಯೆ ಕಮ್ಮಿ ಇದೆ, ಆದರೂ ದನಗಳು ಕಮ್ಮಿ ಆಗಿದ್ದಾವೆ, ಜನಸಂಖ್ಯೆನೂ ಕಮ್ಮಿ ಆಗಿದೆ. ಸೊ ಆ ಒಂದು ಅಪ್ಡೇಟು ನಿಮ್ಮ ಹತ್ರ ಹಂಚ್ಕೊತ ಇದ್ದೀನಿ. ಯಾರೆಲ್ಲ ಬೆಂಗಳೂರು ಬೇರೆ ಬೇರೆ ಗ್ರಾಮಗಳಿಗೆ ಹೋಗಿರ್ತಾರೋ, ಸೊ ಈ ಒಂದು ಎತ್ತಿನ ಹಬ್ಬಕ್ಕೆ ತುಂಬ ಜನ ಬಂದು ಹೋಗ್ತಾ ಇರ್ತಾರೆ. ಯಾಕಂದರೆ ಚಂಡಿಯ 4 ದಿನ ರಜೆ ಇದೆ. ಇದು ಹಬ್ಬ, ಇದೇ ದೀಪಾವಳಿ. ಹಾಗೆ ನೋಡ್ರಿ ಎಲ್ಲ ಈಗ ಬೆಂಕಿ ಇಡುವಂತಹ ಸಮಯ. ಸೊ ಬೆಂಕಿ ಇಡ್ತಾರೆ, ಅದನ್ನು ಒಂದು ಅಪ್ಡೇಟ್ ಕೊಡ್ತೀನಿ ಸ್ನೇಹಿತರು. ನಾನು ಸಿಂಪಲ್ ಇದೆ, ಪರವಾಗಿಲ್ಲ. ಸೊ ಪ್ರತಿಯೊಬ್ಬರು ಇವತ್ತು ಜನವಿದ್ಯುತ್ ಕೊಡ್ತಾರೆ, ಟ್ಯಾಕ್ಟ್ರಿ, ಸೈಕಲ್, ಬೈಕ್ ಅಲ್ಲ. ಮಧ್ಯಾಹ್ನ ಹೊತ್ತಾಗೆ ಕುರಿನು ಬೇಕಿಗಳು ಎಲ್ಲ ಮಂದೆ ಮಂದೆ ತಿರುಗಿಸ್ತಾರೆ. ಇದಕ್ಕೆಲ್ಲ ನೋಡಿ ಪಟಾಕಿ ಇಡ್ತಾರೆ. ಸೊ ಉಮ್ಮ ಬಿಡ್ತಿದ್ದಾರೆ, ಪಟಾಕಿ ಹೊಡ್ತಿದ್ದಾರೆ, ವಾಯ್ಸ್ ಲೈವಾಗೆ ಕೊಡ್ಬೇಕಂತ ಅನ್ಕೊಂಡಿದ್ದೀನಿ. ನೋಡ್ರಿ ಇದನ್ನ ಸುಗ್ಗಿ ಅಂತಾರೆ. ಸೊ ಇದರಲ್ಲಿ ಬೆಂಕಿ ಅಂಟಿಸ್ಕೊಂಡು ಇದಕ್ಕೆ ಹಿಡ್ತಾರೆ. ಸೊ ಒಂದು ಸಂದರ್ಭ ನಿಮಗೆ ತಿಳಿಸ್ಕೊಳ್ತೀನಿ. ಮೊದಲದಾಗಿ ಮುಸ್ರೆ ಹಾಕ್ಬಿಟ್ಟು ಎಲ್ಲ ಜನರು
ಮಕ್ಕಳಿಗೂ ಎಲ್ಲ ಮನುಷ್ಯರಿಗೂ ಸಹಿತ ಒಂದು ಸುತ್ತು ಮುಸುರೆ ಹಾಕಿದ ನಂತರ ಇದಕ್ಕೆ ಬೆಂಕಿ ಇಡ್ತಾರೆ. ಸೊ ಒಂದು ಕ್ಷಣ ಹತ್ರ ಇದೆ. ಸೊ ಮುಸುರೆ ಹಾಕಿದ ತಕ್ಷಣ ಹೋಲಿಕೆ ಹೋಲಿಕೆ ಅಂತ ಬರ್ತಾರೆ. ತುಂಬ ಜನ ಗಲಾಟೆ ಮಾಡ್ತಿದ್ದಾರೆ, ಪಟಾಕಿ ಹೊಡಿತಿದ್ದಾರೆ, ಮಾತಾಡ್ತಿದ್ದಾರೆ, ಚರ್ಚೆ ಆಗ್ತಾ ಇದೆ ಸವಾಲಾಗಿ. ಸೊ ಅಷ್ಟು ಒಂದು ಪಟಾಕಿ ತುಂಬ ಹೊಡಿತಿದ್ದಾರೆ. ಈ ಕಡೆಯಿಂದನೂ ದರಗಳು ಬರ್ತಾ ಇದ್ದಾರೆ, ಎರಡು ಕಡೆಯಿಂದ ಅಂದರೆ ಗೇಟಿಂದ ಮತ್ತು ಊರುಗಳಿಂದ ಎರಡು ಕಡೆಯಿಂದನೂ ದರಗಳು ಬರ್ತಾ. ಸೊ ಹಾಗಾಗಿ ಪ್ರೆಸೆಂಟ್ ಹತ್ರ ಬರ್ತಾ ಇದೆ ಆ ಒಂದು ಗಿಡಿಗೆ ಬೆಂಕಿ ಇಡುವಂತಹ ಸಂದರ್ಭ. ಏನದು ತೆಂಗಿನಕಾಯಿ ಹಾಕ್ಬೇಕೇನಾದ್ರೂ ಅಕ್ಕೆ? ಹೌದಲ್ಲ ಹಾಕಿ ಅಕ್ಕ ಅಕ್ಕ. ತೆಂಗಿನಕಾಯಿ ಒಳಗಡೆ ಹಾಕ್ಬೇಕಂತೆ, ಅದು ಗೊತ್ತಿರಲಿಲ್ಲ. ತೆಂಗಿನಕಾಯಿ ಹಾಕಿದ್ರು. ಸೊ ಇದು ಹೀಡು ಇದೇ ತಾನೇ ದೀಪಾವಳಿ ಅಂದರೆ ಪಟಾಕಿ ಹೊಡೆಯೋದೇ ದೀಪಾವಳಿ. ಸೊ ಸಿಟಿಯಾಗೆಲ್ಲ ಮನೆ ಹತ್ರ ಹೊಡಿತಾರೆ, ಗ್ರಾಮದಾಗೆಲ್ಲ ಈ ಥರ ದರಳು ಕರ್ಕೊಬಂದು ಇಡಿಟ್ಟು ಈ ರೀತಿ ದೀಪಾವಳಿ ಮಾಡ್ತಾರೆ, ಎತ್ತಿನ ಹಬ್ಬ ಅಂತ ಕರೀತಾರೆ. ಮೊಸರು ಹಾಕಿದ್ರೆ ಆಗಲಿ, ಮೊಸರು ಈಗ ಹಾಕ್ತಿದ್ರೆ ಮೊಸರೆ. ಇದು ಈಡ್ ಇಡ್ತಾರೆ ನೋಡಿ. ಈಗ ಇದು ಸುತ್ತು ದನಗಳು ಸುತ್ತವೆ, ಪಟಾಕಿ ಒಳಗಡೆ ಹಾಕ್ತಿದ್ದಾರೆ. ತುಂಬ ಭಯ ಆಗ್ತಿದೆ ನಿಂತು ಹತ್ರ ಹೋಗೋದಕ್ಕೆ. ಇದು ನಮ್ಮ ಗ್ರಾಮದಲ್ಲಿ ದೀಪಾವಳಿ ಹಬ್ಬದ ಒಂದು ನೋಡಿ, ದನ ಬಂದು ದನ ಬಂದು. ಹಗ್ಗ ಉಗ್ಗ ಮಾಡಿದ್ದಾರೆ, ಅದು ಕಿತ್ಕೊಂಡು ಹೋಗ್ತಾ ಇದೆ ನೋಡ್ರಿ. ಅದು ಬಿಟ್ಟ 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 ಹೊಡೆದು 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 ಅದು. ತುಂಬ ಶಾಖ ಇರುತ್ತೆ, ಹೋಗ್ಬಾರ್ದು, ದೂರ ಹೊಡಿಬೇಕು. ಜೋಡೆತ್ತು ಎಷ್ಟು ಜನ ಬಂದ ನೋಡ್ರಿ ಇಲ್ಲಿ ಗ್ರಾಮಸ್ಥರು ನೋಡೋದಕ್ಕೆ. ಸ್ನೇಹಿತರೆ, ಒಂದು ಚಿಕ್ಕ ಮಾಹಿತಿ ನೀಡುವ ಪ್ರಯತ್ನದಲ್ಲಿ ಸ್ನೇಹಿತರೆ, ಈ ಒಂದು ಈಡಿಗೆ ಬೆಂಕಿ ಇಡುವಂತಹ ವಿಡಿಯೋನ ಹತ್ರದಿಂದ ನೋಡಬೇಕಂತಂದರೆ GSJ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ವಿಡಿಯೋ ವೀಕ್ಷಿಸಿ, ಅದೇ ರೀತಿಯಾಗಿ ಎತ್ತರ ಪ್ರದೇಶದಿಂದ ವಿಡಿಯೋ ವೀಕ್ಷಿಸಲು ಶಶಿ PCS ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ವಿಡಿಯೋನ ವೀಕ್ಷಿಸಿ, ಹಾಗೂ ಈ ಒಂದು ಗ್ರಾಮದಲ್ಲಿ ನಡೆದಂತಹ
ಎತ್ತಿನ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ಬಾರದೇ ಇರುವಂತಹ ತಮ್ಮ ಫ್ಯಾಮಿಲಿಯ ಸದಸ್ಯರುಗಳಿಗೆ ಹಾಗೂ ನಿಮ್ಮ ಪಕ್ಕದ ಸ್ನೇಹಿತರಿಗೆ ನಿಮ್ಮ ಕುಟುಂಬಕ್ಕೆ ಈ ಒಂದು ವಿಡಿಯೋನ ಶೇರ್ ಮಾಡುವ ಮುಖಾಂತರ ಈಡಿಗೆ ಬೆಂಕಿ ಇಡುವಂತಹ ಒಂದು ದೃಶ್ಯಾವಳಿಗಳನ್ನು ಕಣ್ತುಂಬಿಕೊಳ್ಳಲು ಒಂದು ಉಪಯೋಗವಾಗುವಂತಹ ವಿಡಿಯೋ ಇದಾಗಿದೆ ಸ್ನೇಹಿತರೆ. ಸೊ ಹಾಗಾಗಿ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕು ಶೇರು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಮುಂದಿನ ಒಂದು ವಿಡಿಯೋ ನೋಡ್ಕೊಂಡು ಬರೋಣ. ನಮ್ಮ ಗ್ರಾಮದಲ್ಲಿ ದೀಪಾವಳಿ ಹಬ್ಬ ಮಾಡ್ತಾರೆ, ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ. ಸೊ ನಿಮ್ಮ ಗ್ರಾಮದಲ್ಲಿ ಯಾವ ರೀತಿ ಮಾಡ್ತಾರೆ ನಮ್ಮ ಹತ್ರ ಕಮೆಂಟ್ ಮಾಡಿ ನೋಡಿ. ಚಿಕ್ಕ ಮಕ್ಕಳೆಲ್ಲ ಎಷ್ಟು ಪಟಾಕಿ ಹೊಡಿತಿದ್ದಾರೆ, ಈ ಪಟಾಕಿಲಿ ಏನು ಬರ್ತಾ ಇದೆಯೋ, ಸುರ್ಸುರು ಬತ್ತಿ, ಬಾಂಬು, ಅಟಮ್ ಬಾಂಬು, ಹೆಸರೆಲ್ಲ ತುಂಬ ಭೂಚಕ್ರ, ಸುರ್ಸುರು ಬತ್ತಿ, ಮತ್ತು ಇನ್ಯಾವ ಬರ್ತವೆ, ತುಂಬ ಹೆಸರಿದ್ದಾವೆ. ಸೊ ನಮಗೆ ಸ್ವಲ್ಪ ಮಾತ್ರ ಗೊತ್ತಿದ್ದಾವೆ. ಸೊ ನಿಮಗಿನ್ನೂ ಪಟಾಕಿಗಳಲ್ಲಿ ಯಾವ್ಯಾವ ಥರದ ಪಟಾಕಿಗಳಿದ್ದಾವೆ ಕಮೆಂಟ್ ಮಾಡಿ. ಸೊ ಇದು ಒಂದು ಓವರ್ ಟ್ಯಾಂಕ್ ಹತ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಅಲ್ಲಿ ಬಸ್ ಹೋಗ್ತಾ ಇದೆ, ಓಹೋ ಇಲ್ಲ ಹೋಗ್ತಿದೆ, ಪಟಾಕಿ ಹೊಡಿತಿದ್ದೆಲ್ಲ ಕಾಣ್ತಾ ಇದೆ ಅನಿಸುತ್ತೆ. ಎಲ್ಲ ಗ್ರಾಮದಲ್ಲಿರುವಂತಹ ಎಲ್ಲರೂ ಸಹಿತ ಈ ಒಂದು ಸ್ಥಳಕ್ಕೆ ಬಂದು ಪಟಾಕಿ ಹೊಡೆದು ಸಂಭ್ರಮಿಸಿ ಮನೆಗಡೆ ಹೋಗಿ ನೈಟು ಮತ್ತು ಎಲ್ಲ ಒಂದು ಹತ್ರ ನಿಲ್ಲಿಸ್ಬಿಟ್ಟು ಸುಮಾರು ಒಂದು 8 ಗಂಟೆ, 9 ಗಂಟೆ, 10 ಗಂಟೆವರೆಗೂ. ಸೊ ಸಮಯ ಇಲ್ಲ, ಯಾವಾಗ ಬೇಕಾದ್ರೂ ಹೋಗ್ಬೋದು. ಆದರೆ ಎಲ್ಲ ಒಂದು ಹತ್ರ ನಿಲ್ಲಿಸ್ಬಿಟ್ಟು ಕುಣಿದಾರೆ, ಅಂದರೆ ದನಗಳು ಕುಣಿಸ್ತಾರೆ ಅಂತಲೂ ಹೇಳ್ತಾರೆ. ಸೊ ಅಲ್ಲಿ ಸೌಂಡ್ ಇರುತ್ತೆ, ನಿಮಗೇನು ನನಗೆ ವಾಯ್ಸ್ ಕೊಡೋಕ್ಕಾಗೋದಿಲ್ಲ. ಸೊ ಹಂಗಾಗಿ ಇಲ್ಲೇ ವಾಯ್ಸ್ ಕೊಡ್ತಾ ಇರ್ತೇನೆ, ಯಾಕಂದರೆ ಅಲ್ಲಿ ಪಟಾಕಿ ಹೊಡಿಬೇಕಾದ್ರೆ ಊರ್ಮೆ ಬಡಿತಾ ಇರ್ತಾರೆ, ಸೌಂಡ್ ಇದ್ದಿದ್ದಾಗ ನಮಗೆ ವಾಯ್ಸ್ ಕೊಡೋಕ್ಕಾಗಲ್ಲ. ಸೊ ಮೂವಿಟ್ ಮಾಡಿದ್ರೆ ಅಷ್ಟೊಂದು ಲುಕ್ ಇರಲ್ಲ, ಅಷ್ಟೊಂದು ಚೆನ್ನಾಗಿರಲ್ಲ. ಬ್ಯಾಕ್ ಗ್ರೌಂಡ್ ವಾಯ್ಸ್ ಇದ್ದರೆ ಚೆನ್ನಾಗಿರುತ್ತೆ, ಒಳ್ಳೆ ಕಾಮಿಡಿಯಾಗಿರುತ್ತೆ, ಮತ್ತು ನೋಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ. ನೋಡಿ ಆ ಥರ ಇಡಬೇಕು, ದೂರ ನಿಂತ್ಕೊಂಡು ಹತ್ರ ಇಟ್ಟು ಯಾರು ಹೊಡಿಬಾರ್ದು, ಪಟಾಕಿಗಳ ದೂರ ಕೊಟ್ಟು ಹೊಡಿಬೇಕು. ಯಾಕಂದರೆ ಏನೋ ತೊಂದರೆ ಆದ್ರೂ ಇವರೆಲ್ಲ ಗ್ರಾಮಸ್ಥರು. ಸೊ ಊರುಗಡೆಯಿಂದ ತುಂಬ ಜನ ಬರ್ತಾರೆ ಊರೊಳಗಿಂದ, ಈ ಮನೆಗಳ ಹತ್ರ ಹೆಂಗೆ ಹೊಡಿತಾರೆ ಪಟಾಕಿ, ಅವರು ಮನೆ ಹತ್ರ ಪಟಾಕಿ ಹೊಡಿತಿದ್ದಾರೆ. ಇಲ್ಲೆಲ್ಲ ಟ್ಯಾಕ್ಟ್ರಿ, ಬೈಕು, ಕಾರು, ಸೈಕಲ್ಲು, ಎತ್ತಿನ ಗಾಡಿ ಜೊತೆ ಬಂದು ಈ ಒಂದು ವೀಕ್ಷಣೆ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಏನಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಒಂದು ಈಡಿಗೆ ಬೆಂಕಿ ಇಡುವಂತಹ ಸಂದರ್ಭಗಳನ್ನು ಯಾರು ಬರೋಕ್ಕೆ ಆಗದೇ ಇರೋಂಥವ್ರು ಈ ವಿಡಿಯೋ ನೋಡಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಫ್ಯಾಮಿಲಿಗೂ ಎಲ್ಲರಿಗೂ ಸಹಿತ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ. ಇನ್ನೂ ಇದೆ, ಲೆಂತಿ ಆಗ್ಬೋದು, ಲೆಂತಿ ಆದರೂ ಪರವಾಗಿಲ್ಲ, ಸಂಪೂರ್ಣವಾಗಿ ಒಂದು ವಿಡಿಯೋ ಕವರ್ ಮಾಡಿ ನಿಮ್ಮ ಹತ್ರ ಹಂಚ್ಕೊತೀನಿ. ಒಂದು ಟ್ಯಾಕ್ಟ್ರಿ ಇದೆ, ಅಲ್ಲಿ ದನಗಳಿದ್ದಾವೆ, ಜನಗಳಿದ್ದಾರೆ, ಆಗಲೇ ರಿಟರ್ನ್ ಮನೆಗಡೆ ಹೋಗಿ ಬರ್ತಾರೆ. ಸೊ ಊರೊಳಗಡೆ ಆ ಒಂದು ಹೊಡಿಯೋದನ್ನ ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು. ಮೇನ್ ಸರ್ಕಲ್ಲು ನಮ್ಮ ಗ್ರಾಮದಲ್ಲಿ, ಸೊ ಬೆಳಕಿದ್ರೆ ಚೆನ್ನಾಗಿದ್ದಿತ್ತು, ಹಾಕಿದ್ದಾರೆ ಅನಿಸುತ್ತೆ, ಅದೆಲ್ಲ ಯಾಕೋ ವೀಕ್ ಆಗಿದೆ, ಬಲ್ಪು ಎರಡಿದೆ. ಸೊ ಇಲ್ಲೆಲ್ಲ ಗ್ರಾಮಸ್ಥರು ಹೇಳ್ತಿದ್ದಾರೆ, ಏನು ಲೈಟ್ ಇದ್ದಿದ್ರೆ ಅವನಾ? ಹೌದು, ಚೆನ್ನಾಗಿ ಕಾಣ್ತಾ ಇತ್ತು. ಸೊ ಬ್ಯಾಡ್ ಲಕ್ ನಮ್ಮ ಬ್ಯಾಡ್ ಲಕ್ ಲೈಟ್ ಇಲ್ಲ. ಸೊ ಆ ಕಡೆ ಇದೆ, ದೂರ ಆಯಿತು, ಜನಗಳು ಭಾಳ ಬರ್ತಾ ಇದೆ ಅಷ್ಟೇ, ವಾಯ್ಸ್ ಕೊಡೋಕ್ಕಾಗಲ್ಲ. ಇದು ಹಬ್ಬ, ಮಕ್ಕಳೇನ ಕಾಣಲ್ಲ, ಕತ್ಲು ಜಸ್ಟ್ ಮಿಸ್. ಇದು ನನಗೆ ತಗಲಬೇಕಾಗಿತ್ತು, ತಗಲಿಲ್ಲ ಅಷ್ಟೇ. ದಿಮ್ಮೆ ಗಿಡಕ, ದಿಮ್ಮೆ ಗಿಡಕ ಅಲ್ಲಾಡಲ್ಲ ಅವು. ಹಂಗೆ ಹಂಗೆ ತಿರುಗ್ಸು, ತಿರುಗ್ಸು, ಹೊಸ ತಿರುಗ್ಸ್ ಬಿಡಿ. ಹಿಂಗ ಎಗರ್ಬೇಕು, ಹಿಂಗ ಎಗರ್ಬೇಕು, ಹಿಂಗ ಎಗರ್ಬೇಕು, ಹಿಂಗ ಏನ್ ಮಾಡ್ತೀಯಾ? ಎಲ್ಲ ಮಕ್ಕ ಎಲ್ಲ ಕತ್ತಕಾಂಬುತ್ತೆ, ಸ್ವಲ್ಪ ಹೆಂಗ್ ಕಂಡ್ರು ಪರವಾಗಿಲ್ಲ, ವಿಡಿಯೋ ಮಾಡಿರ್ತೀನಿ ನೋಡಿ. ಭಾಳ ಖುಷಿಯಾಗಿ ಬಂದ್ವಿ, ಬೆಳಕಿರುತ್ತೆ, ಚೆನ್ನಾಗಿ ಇದು ಮಾಡ್ಬೋದು ಅಂತ. ಏನ್ ಮಾಡ್ತೀಯ? ಕಾಲ್ ಕೆಳಗೆಲ್ಲ ಪಟಾಕಿ ಹಾಕ್ತವ್ರೆ, ಕಾಲ್ ಕೆಳಗೆ ಪಟಾಕಿ ಹಾಕ್ತಾರೆ ಹುಡುಗರು ಅಲ್ಲಿ ನಿಂತ್ಕೊಂಡು. ಅದಕ್ಕಿಂತ
ಸತಾಯಿಸ್ತ ಪಟಾಕಿ ನಜರ ಬಾಂಬು ಎಂಟ್ರಿ 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 ಒಂದು